ಕೇಳ್ತಿದ್ದೀರ ಸುವರ್ಣ. ಏನ್ರಿ ಎಂಪಿ ಅವ್ರ, ಯಾರೋ ಹೊಸ ಬ್ರೋಕರ್ ಕರ್ಕೊಂಡ್ ಬಂದಿರಿ. ಏ ಇವ್ರ ಬ್ರೋಕರ್ ಅಲ್ಲ ಕಣವ್ವ, ನಿಮ್ ರಿಲೇಷನ್ ನಿಮ್ಮನೆಗೆ ಬಂದಿರೋದು. ವಟಾರ ಮುಂದೆ ನಿಂತ್ಕೊಂಡು ಮೈಲಾರಿ ಮನೆ ಯಾವ್ದು ಅಂತ ಕೇಳ್ತಾ ಇದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಮೈಲಾರಿ ನಾನರಿ, ಆದ್ರೆ ಇವ್ರು ಯಾರಂತ ಗೊತ್ತಾಗ್ಲಿಲ್ಲಲ್ಲ. ನಾನು ಕಣ ಮೈಲಾರಿ, ಅದಕ್ಕೆ ಹೇಳೋದು. ಅವಾಗ ಊರ್ ಕಡೆ ಬರ್ತಾ ಇರ್ಬೇಕು, ಸಂಬಂಧಗಳು ಇಟ್ಕೊಂಡಿರ್ಬೇಕು, ನಮ್ಮಂತ ಹಿರಿಯರ ಆಶೀರ್ವಾದ ತಗೋತಾ ಇರ್ಬೇಕು ಅಂತ. ಇವರು ಗುಡ್ ಮಾಡೋ ಬರಾಟೆನಲ್ಲಿ ನಮ್ಮನ್ನೆಲ್ಲ ಮರ್ತು ಬಂದಿದ್ದೀರಿ. ಆಚಾರ್ಯ, ನೀವು ಹೇಳೋದೆಲ್ಲ ಬರಬರದ್ರಿ, ಆದ್ರೆ ನೀವು ಯಾರಂತ ನಂಗೆ ಗೊತ್ತಾಗಲ್ತ್ರಿ. ನಾನು ಕಣ ಪರಂಧಾಮಯ್ಯ, ಎಲ್ಲಾರ ಸಂಘ ಇಟ್ಕೊಂಡಿರೋದ್ರಿಂದ ನನ್ನನ್ನ ಪರಸಂಘದ ಪರಂಧಾಮಯ್ಯ ಅಂತ ಕರೀತಾರೆ. ನೀನ್ಯಾರು ಗೊತ್ತೇನೋ, ನನ್ನ ಅಂದ ಅಜ್ಜನ ಮೊಮ್ಮಗನ, ತಾತನ ಮೊಮ್ಮಗನ, ಅವರ ಅಜ್ಜಿಯ ಸೋದರ ಅವರ ತಮ್ಮನ ಮೊಮ್ಮಗ. ಏನಮ್ಮ ಹೊಡೆದ ರಬ 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 ಅಂತ ಕೆಳಗಡೆ ಬಿಡ್ತಾನ, ಹೊಟ್ಟಿಗೆ ಹಾಕಿಲ್ವೋ? ಅಲ್ಲಣ್ಣ, ಇಷ್ಟು ಹತ್ತಿರದ ಸಂಬಂಧಿಕರನ್ನೇ ಮರೆತು ಬಿಟ್ಟಿ ಅಲ್ಲಣ್ಣ, ಪಾಪ ಅವರ ಕತೆ ಎಂತ ಆಗ್ಬೇಕು? ಹತ್ತಿರದ ಸಂಬಂಧನ ಏನು ಕಿಂಡಲ ಅಲ್ಲ, ಸಂಬಂಧದಲ್ಲಿ ಒಂದು ಕಾಮಿಡಿ. ಆಚಾರ ನಾ ಕರೆ ಹೇಳಿಕತ್ತೀನ್ರಿ, ನೀವು ಯಾರಂತ ನನಗೆ ಗೊತ್ತಾಗವಲ್ತು. ನಮ್ಮಂತ ದೊಡ್ಡ ಮನುಷ್ಯ ಮನೆಗೆ ಬಂದಿರ್ಬೇಕಾದ್ರೆ ಆತಿಥ್ಯ ಮಾಡೋದು ಬಿಟ್ಬಿಟ್ಟು ನೀವು ಯಾರೋ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತೀರ. ಮೈಲಾರಪ್ಪನವ್ರೆ, ಇವ್ರು ಹೇಳ್ತಿರೋದು ಸರಿಯಾಗಿದೆ, ಇವ್ರ ಬಗ್ಗೆ ಆಮೇಲೆ ವಿಚಾರಿಸ್ಕೊಳ್ಳಿ, ಮೊದಲು ಮನೆಗೆ ಬಂದವ್ರಿಗೆ ಆತಿಥ್ಯ ಮಾಡಿ. ಯಾರಪ್ಪ ಇದು? ನೋಡೋದಕ್ಕೆ ಕಾರ್ಪೊರೇಷನ್ ಸಚಿವರ ಇದ್ರು, ಆಲದ ಮರ್ಕಲ್ಲಿ ಕೂತ್ಕೊಂಡು ಮಾತಾಡೋ ಪಿಟೀನ್ ಪಾಪ ಈ ತರ ಮಾತಾಡ್ತಿರೋದು. ಹೊಟ್ಟಿಗೆ ಏನ್ ಮಾಡ್ಕೊಂಡಿದ್ಯಾ? ನೂಡಲ್ಸ್ ಎರೆಹುಳ ತಿನ್ನಕ್ಕೆ ಇಲ್ಲಿವರೆಗೂ ಬರ್ಬೇಕಾಗಿತ್ತ? ಜೀವನಕ್ಕೆ ಏನ್ ಮಾಡ್ಕೊಂಡಿದ್ಯಾ? ತಾತಾ, ಮೇಲ್ಗಡೆ ನಂದೊಂದು ಕ್ಲಿನಿಕ್ ಇದೆ, ನಾನು ಡಾಕ್ಟರ್ ಕೆಲಸ ಮಾಡ್ಕೊಂಡಿದ್ದೆ. ಕ್ಲಿನಿಕ್ ಅಲ್ಲಿ ಏನು ಕಿತ್ಲು ಏನು ಮಾಡ್ತಾರ? ನೀವು ಬಾರಿ ಬುದ್ಧಿವಂತರ. ಬುದ್ಧಿವಂತ ಆಗಿರೋದಕ್ಕೆ ಕಣ ಗೊತ್ತಿಲ್ದೆ ಊರಲ್ಲಿ ಇವನು ಹುಡುಕೊಂಡು ಬಂದಿರೋದು. ಓ ಅಜ್ಜರೆ, ನೀವು ಹೇಗೋ ಮನೆ ಕಂಡು ಹಿಡ್ದಿದ್ದೀರಾ, ಆದ್ರೆ ಈ ಜನಗಳು ನಿಮ್ಮನ್ನು ಗುರ್ತಿಡಿಲಿಲ್ಲಲ್ಲ. ಹಿಡಿತಾರೆ ಬಿಡವ, ನಾನು ಅವನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ನನಗೆ ಗುರ್ತಿಸಲಿಲ್ಲ, ಪಾಪ ಅವನ್ಗೆ ಗುರ್ತಿಸುತ್ತೆ. ಮೈರಾಲೆ, ನಾನು ನಿನ್ ಮದುವೆಗೆ ಬರ್ಬೇಕಾಗಿಲ್ಲ ಕಣ, ನಿನ್ ಹೆಂಡತಿ ಹೆಸರೇನಪ್ಪ? ವನಿಕಾರಿ. ಈ ರೇಣುಕಾ ಜೋಡಿ ಚಂದಿದ್ರೆ ಇನ್ಸ್ಟಾಲ್ಮೆಂಟ್, ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್. ಇಷ್ಟೊಂದು ಉದ್ದ ಏನಪ್ಪ ಹೆಸರು? ಇಲ್ರಿ ಅಜ್ಜರ, ನನ್ನ ಹೆಸರು ರೇಣುಕಾ ಅಷ್ಟೇ ರೀ, ಮುಂದಿಂದು ಪಂಚ್ ಡೈಲಾಗ್ ರೀ. ಬಂದಾಗ ಮರ್ಯಾದೆ ಕೊಡದೆ ಹೋದ್ರು ಪಂಚ್ ಡೈಲಾಗ್ ಚೆನ್ನಾಗಿ ಹೇಳ್ತೀವಿ. ಓಯ್ ರೇಣುಕಾ, ನಾವಿನ್ನು ಹೋಗ್ತೇವೆ, ಇವ್ರನ್ನ ಚೆನ್ನಾಗಿ ನೋಡ್ಕೊಳಾಯ್ತಾ? ನಡೇ, ನಿಮ್ಮನ್ನ ಯಾರು ಇಲ್ಲಿ ತಾಂಬೂಲ ಕೊಟ್ಟು ಕರ್ತಿರ್ಲಿಲ್ವಲ್ಲ, ನೀವೇ ಬಂದಿರೋದು, ನೀವೇ ಹೋಗ್ತಾ ಇರ್ಬೇಕು. ನಾವು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ನೀವೆಲ್ಲ ಹೊರಡಿ. ಪರವಾಗಿಲ್ಲ, ಎಲ್ರ ಎದುರುಗಡೆ ಮಾತಾಡಿ, ನಮ್ಮ ವಠಾರದಲ್ಲಿ ಏನು ಮುಚ್ಚು ಮರ ಇಲ್ಲ. ಅದು ವಠಾರ, ಇದು ಮನೆ. ನಾವು ಪರ್ಸನಲ್ ಮಾತಾಡ್ಬೇಕು ಅಂತಿರ್ಬೇಕಾದ್ರೆ ನಿಮ್ದೇನ್ರಿ ಮದ್ವೆಗಳ್ರಿ? ಜಗ ಕಲಿ ಮಾಡಿ. ಆಯ್ತು ಹೋಗ್ತೀವಿ ರಣಕವ್ವ, ಯಾವ್ದಕ್ಕೂ ಸ್ವಲ್ಪ ಹುಷಾರು ಕಣ. ಅಜ್ಜರ ಈಗ ಹೇಳ್ರಿ, ನೀವ್ ಯಾರಂತ? ಕೇಳ್ತೀಯನೋ ತಂದಿರೋ ಲಗೇಜರ ತಲೆ ಹೊಡೆದ್ಬಿಡ್ತೀನಿ. ಬರ್ರಿ ಬರೀಲಿ. ಯಾಕ್ರಿ ಅವ್ರ ಹತ್ರ ಹಿಂಗ್ ಓದಿಸ್ಕೋತೀರಿ? ಕುರಿನೇ ಇರ್ಲಿ ಬಿಡ್ರಿ. ಕರೆಕ್ಟ್ ಆಗಿ ಹೇಳಿದ್ರಿ ಅಪ್ಪಕ್ಕ. ಅವ್ರು ಯಾರಂತನ ಗೊತ್ತಿಲ್ಲ, ಹೆಂಗ್ ಇರಿಸ್ಕೊಳ್ದು? ಅಯ್ಯೋ, ಅದನ್ನ ಆಮೇಲೆ ಕೇಳಿದ್ರ ಆತ್ರಿ, ಈಗೆಲ್ಲ ಗೊತ್ತಾತಂತ ಹೇಳ್ಬಿಡ್ರಿ. ಹಂಗ ಮಾಡೋಣ ಬಾ. ಅಜ್ಜಾರ ನೀವ್ ಯಾರಂತ ನನಗ್ ಗೊತ್ತಾತ್ರಿ? ನಡ್ರಿ ವೇಷ ಆಗೈತಂತೆ ಕೊಡದ್ರಿ. ಅಲ್ಲಲೇ, ನಾನ್ ಯಾರು ಅಂತ ಕೇಳ್ದಾಗ ಗೊತ್ತಿಲ್ಲ ಅಂದನು, ಹೆಂಡತಿ ಪಕ್ಕ ಕರ್ಕೊಂಡು ಕೇಳಿದ ತಕ್ಷಣ ಗೊತ್ತಾಗೋಯ್ತಾ? ಹೆಚ್ ಜಿ ಹೆಚ್ ಜಿ ಅಂದ್ರೆ ರೀ ಹೆಂಡತಿ ಗುಲಾಮ. ಯಾಕೆ ಹೊಡೆದ್ರಿ? ಮತ್ತೆ ಹಾಕಿ ನೋಡ್ತಾ ಇರೋದ್ ನೀನ? ನೋಡಿದ್ರೆ ನೆನಪಾಗ್ಬೋದೇನೋ ಅಂತ ನಿಮ್ದು ಅದನ್ನ ನೋಡ್ಲಿಕ್ಕತ್ತೀನ್ರಿ. ಏನ್ ನನ್ ನೋಡ್ತಾ ಇರೋದ್ ನೀನ? ಅದ ರೀ, ಅದ್ರಾಗ ಮೂಗು ಕಣ್ಣು ಬಾಯಿ ಮೀಸಿ ಎಲ್ಲ ಅವ ನೋಡ್ರಿ. ಮುಖ ನೇನು? ಅದ ರೀ ಮರು ಇರ್ಬೇಕಪ್ಪ, ಆದ್ರೆ ಇಷ್ಟೊಂದಿರ್ಬಾರ್ದು.
ಹೆಂಡತಿ ಕಾಪದಲ್ಲಿ ಇರ್ತಾಳೋ ಶೋಭಕ್ಕೆ ನೋಡ್ರಿ, ಮರಿಬೇಕಂದ್ರೆ ಮರಿಲಿಕ್ಕೆ ಆಗುದಿಲ್ಲ. ಆಕೇನ್ ಮರ್ತ್ರೆ ಮುಲೆಯಲ್ಲಿ ಹಾಕೊಂಡು ಅದಕ್ಕೆ ಅಜ್ಜರ ಆ ವಿಷಯ ಎಲ್ಲ ಬಿಡ್ರಿ, ತಣ್ಣಗ ಈ ಜ್ಯೂಸ್ ಕುಡ್ರಿ, ಕೊಡದಾಗಿರೋ ಆಯಸ್ ಎಲ್ಲ ಹೋಗ್ತದ. ನನಗೇನು ಸಕ್ಕರೆ ಕಾಯಿಲೆ ಇಲ್ಲಮ್ಮ, ಅದು ಬರಬಾರ್ದು ಅಂತಲೇ ಈ ಜ್ಯೂಸ್ ಕೀಸ್ ಎಲ್ಲ ನಾನು ಕುಡಿಯಲ್ಲ. ನನ್ಗೆ ಒಂದೊಟ್ಟ ಮಜ್ಜಿಗೆ ತೋಮ್ಮ. ಆಯ್ತ್ರಿ, ಏ ಇಂಥ ಹೆಂಡತಿ ಪುಡಿಯೋದಕ್ಕೆ ಅದೃಷ್ಟ ಮಾಡಿರ್ಬೇಕು. ಅಜ್ಜರ ಅದೃಷ್ಟ ಮಾಡಿರೋದು ನಾನಲ್ರಿ, ನನ್ನಂತ ಗಂಡನ ಪಡೆಯಕ್ಕೆ ಆಯ್ಕೆ ಅದೃಷ್ಟ ಮಾಡಿರ್ಬೇಕು. ಹೌದೌದು, ನಿನ್ನಂತ ಮರುಗುಳಿ ಪಡಿಯೋದಕ್ಕೆ ಏಳು ಏಳು ಜನ್ಮ ತಪಸ್ಸು ಮಾಡಿ. ಅಜ್ಜರ ಮಜ್ಜಿಗೆ ತೋರಿ. ಏನಮ್ಮ ಇಷ್ಟೊಂದು ಗಟ್ಟಿ ಮಜ್ಜಿಗೆ ತಂದ್ಬಿಟ್ಟಿದ್ಯಾ? ಇಷ್ಟೊಂದು ಗಡ್ಡಿ ಬಜ್ಜಿಗೆ ಕುಡಿದ್ರೆ ಜೀರ್ಣ ಆಗೋದಿಲ್ಲ, ಇದನ್ನ ಸ್ವಲ್ಪ ನೀರಾಕಿ ತೆಳ್ಳಗೆ ಮಾಡ್ಕೊಂಬ. ಅಲ್ರಿ ಅಜ್ಜರ, ಮೊದಲು ಇದನ್ನ ಕುಡೀರಿ, ಆಮೇಲೆ ಒಂದು ಗ್ಲಾಸ್ ನೀರು ಕುಡ್ರಿ, ಎಲ್ಲ ತೆಳ್ಳಗಾಗ್ತದ. ಒಂದ್ಸಲ ಒಳಗಡೆ ಹೋಗಿ ಬಂದ್ರೆ ನಿನ್ನ ಕಷ್ಟನೋ? ನಾಲ್ಕು ಸಲ ಓಡಾಡಿದ್ರೆ ಸಣ್ಣಕ್ಕಾಗ್ತೀಯ. ನಮ್ಮ ಕಾಲದಲ್ಲಿ ಹೆಣ್ಮಕ್ಳು ಕಣ್ಣಲ್ಲಿ ತೋರಿಸಿದನ್ನ ಕೈಯಲ್ಲಿ ಮಾಡೋ, ಈಗ ಬಾಯಲ್ಲಿ ಹೇಳಿದ್ರು ಬಾಯಿ ಮುಚ್ಚಿ ಕುಡಿಸ್ಬಿಡ್ತಾರೆ. ಅದಕ್ಕೆ ಕಾಲ ಕಾಲಕ್ಕೆ ಆಗ್ಬಾರ್ದಾಗದೆ ಆಗದೆ ಇರೋದು ಆಗ್ತಿರೋದು. ಆಯ್ತು ಬಿಡ್ರಿ ಅಜ್ಜರ, ನಿಮಗ್ ತೆಳ್ಳಗೆ ಮಜ್ಜಿಗೆನ ಮಾಡ್ಕೊಂಬರ್ತೇನ್ರಿ. ಸೌದತ್ತಿಯಲ್ಲವ್ವ, ಎಂತ ಅಜ್ಜನ್ ಕಳ್ಸಿದ್ಯವ್ವ, ಹೆಂಡತಿ ಹದ್ದು ಬಸ್ತಲ್ಲಿ ಇಟ್ಕೊಂಡಿರ್ಬೇಕು. ನೀನು ನಂತರ ಆಗ್ಬಿಡ್ತೀಯ ನೋಡಪ್ಪ. ನಿನ್ ಜ್ಞಾಪಕ ಇರೋದು ಚಿಕ್ಕಂದಿಂದ, ನಾನು ನಿನ್ನ ಚಿಕ್ಕಂದಲ್ಲಿ ಚಿತ್ತರೂಢ ಅಂತ ಕರೆದ ಜ್ಞಾಪಕ. ಅಜ್ಜರ ನೀವು ನಮ್ಮೂರ್ ಕಡೆಯವ್ರ ಅಂತೀರಿ, ನೀವು ನಮ್ ಭಾಷೆ ಮಾತಾಡುದಿಲ್ಲ. ಸಣ್ಣ ಉಂಡಿದ್ದಾಗ ನಾನು ಅದೇ ಭಾಷೆ ಮಾತಾಡ್ತಿದ್ದೆ. ನಮ್ಮ ತಾತನ ಜೊತೆ ವ್ಯಾಪಾರಕ್ಕೆ ಅಂತ ಭಾರತ ದೇಶ ಸುತ್ತಕ್ಕೆ ಹೋದ್ಮೇಲೆ ಈ ಮಾತೃಭಾಷೆ ಪಿತೃಭಾಷೆ ಎಲ್ಲ ಮರ್ತೋಗಿ ಈಗ ಮಿಕ್ಸ್ಡ್ ಭಾಷೆ ಆಗ್ಬಿಟ್ಟಿದೆ. ಅದಕ್ಕೆ ನೋಡ್ರಿ ಇಷ್ಟೊಂದು ಮಾತಾಡೋದು. ಹಾ ಲೇ, ನಿನ್ನ ಹೆಂಡತಿಗೆ ಹೆದರ್ಕೊಂಡಿರ್ಬೇಕಾಗಿತ್ತನ? ಹೋಗ, ನನ್ನ ಲಗೆ ತಗೊಂಬೋಗು. ಅದರ ಇಷ್ಟು ಲಗುನ ಊರಿಗೆ ಹೊಂಟ್ರೆ ಸುಮ್ಮನೆ ಲಗೆ ತಗೊಂಬೋ, ಹೋಗ. ಅದರ ಈಗ ಹೊಟ್ಟೆ ತಣ್ಣಗಾಯ್ತು. ನಿಮ್ಮ ಹೊಟ್ಟೆ ತಣ್ಣಗಾತ್ರಿ, ಆದ್ರೆ ನನ್ನ ಪಿತ್ತ ನೆತ್ತಿಗೆ ಇರ್ಲಿಕ್ಕತ್ತದಲ್ಲ. ನಿಮ್ಮನ್ ಬೈಲಿಕ್ ಆಗ್ತದ ಅನ್ರಿ? ನಾನ ಬೈಕೊಳ್ಳಿಕತ್ತೇನ್ರಿ? ಬೇರೆಯವ್ರನ್ನ ಬೈದ್ರೆ ತಪ್ಪಾಗತ್ತಲ್ಲ, ಹಾಗಾಗಿ ಅದನ್ನೇ ಮಾಡ್ಕೋತಾ ಇರೋ. ಅದರೇ ನೋಡ್ರಿ ಬ್ಯಾಗ. ಏ ಬ್ಯಾಗ್ ತೆಗಿಯೋ ನೋಡ್ವ, ನನ್ನ ಹತ್ರ ಚಿನ್ನ ಬೆಳ್ಳಿ ಒಳಗೆ ತರಕ್ ದುಡ್ಡಿಲ್ಲ. ಇದು ಒಂದು ಸೀರೆ ನಿನಗೆ, ನಿನಗೂ ತಂದಿನಪ್ಪ. ಹಾ ತಗೋ ಶರ್ಟು. ಅದರೆ ನೀವು ಇಷ್ಟರೇ ತಂದಿರ್ ಬಿಡ್ರಿ, ಈಕಿ ಕಡೆಯವ್ರು ಹೋದಾರ ಖಾಲಿ ಕೈ ಅಲ್ಲಾಡ್ಸ್ಕೊಂಡ್ ಬಂದ, ಹೋಗು ಮುಂದೆ ಕೈ ತುಂಬಾ ತುಂಬಿಕೊಂಡು ಹೋಗ್ತಾರ. ರೀ, ನಮ್ಮ ಮೂರ್ ಮಂದಿ ಬಗ್ಗೆ ಹಿಂಗೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡ್ರೆ, ನನಗ್ ಬಾ ಸಿಟ್ಟು ಬರ್ತದ. ಗಂಡ ಅಂತ ಹೇಳಿದ್ಮೇಲೆ ಒಂದ್ ನಾಲ್ಕು ಮಾತು ಬರುತ್ತೆ ಹೋಗುತ್ತೆ, ಎಲ್ಲ ಸಹಿಸ್ಕೋಬೇಕು. ನಾಲ್ಕ್ ಮಾತು ಏನ್ರಿ, ಎಂಟು ಮಾತು ಬೇಕಂದ್ರೆ ಆಳ್ರಿ, ಆದ್ರೆ ಬೇರೆಯವ್ರ ಮುಂದೆ ಅಕ್ಕ. ಬೇರೆಯವ್ರು ನಾನ್ ಬೇರೆಯವ್ನ, ಇವನ ಅಜ್ಜ ಕಣವ. ನೋಡೋ, ರಾತ್ರಿಗೆ ಎಣ್ಗಾಯಿ ಒಂದ್ ನಾಲ್ಕು ರೊಟ್ಟಿ ಬಜ್ಜಿ ಪಕೋಡ, ಆಮೇಲಿಂದ ಕೋಸಂಬರಿ, ಆಮೇಲಿಂದ ಪಾಯಸ, ಆಮೇಲಿಂದ ಒಂದು ದೊಡ್ಡ ಲೋಟದಲ್ಲಿ ಮಜ್ಜಿಗೆ. ಇಷ್ಟಾದ್ರೆ ಸಾಕು, ನಿನಗೆ ಇನ್ನೇನಾರು ಮಾಡಬೇಕು ಅನ್ಸಿದ್ರೆ ಅದನ್ನು ಮಾಡಲ್ಲ. ರೀ ರೀ ಏನ ರೀ, ಯಾರೋ ನಮ್ಮ ಮನೆಗೆ ಬಂದಾರ್ರಿ. ಇನ್ನೇನ ಅಜ್ಜಾರ ಬಂದಾರು, ಮತ್ತಾರು ಬರ್ತಾರ? ನಾ ಅವ್ರ ಬಗ್ಗೆ ಹೇಳಿಕತ್ತಿಲ್ರಿ, ಬರಬೇಕು ಕೇಳಿಸ್ಕೊರಿ, ಯಾರೋ ಏನೋ ಮಾಡ್ಲಿಕ್ಕತ್ತಾರ್ರಿ. ಯಾರು ಏನು ಮಾಡ್ಕೊಂಡ್ರೆ ನಮಗೇನ ಪ್ರಾಣಿ? ಈ ಹೆಂಗಸರಿಗೆ ತಮ್ಮ ಮನೆಗಿಂತ ಬೇರೆದವ್ರ ಮನೆ ಉಸಾಬರಿನ ಜಾಸ್ತಿ ನೋಡು. ಅಯ್ಯೋ, ಇದೆಲ್ಲ ನಡೀಲಿಕ್ಕದ್ದು ನಮ್ಮ ಮನೆಯಾಗ್ರಿ, ಈ ಕೇಳ್ತೀರ ಇಲ್ಲ? ಸಿದ್ಧಾರೂಢ ಏನ್ ಅರಿತಾಳು ಯಪ್ಪ. ರಾಣಿ, ಏನೋ ಸೌಂಡ್ ಬರಾಕತ್ತಿತ್ತಲ್ಲ, ಯಾರೇ ಬಾಗ್ಲ ಕುರಿಲಿಕ್ಕತ್ತಾರಣ? ಅದನ್ನ ಎದ್ದೋಗಿ ನೋಡ್ರಲ್ಲ. ನನಗ್ ಹೇಳೋ ಬದ್ಲು ನೀನ ಹೋಗಲ್ಲ. ಯಾಕ್ರಿ ನಿಮ್ಗೆ ಎದ್ದೋಗಿ ನೋಡ್ಲಿಕ್ಕೆ ಧೈರ್ಯ ಇಲ್ಲ? ಏನ ಕಟ್ಕೊಂಡ ಗಂಡಗ ಧೈರ್ಯ ಇಲ್ಲ ಅಂತಿ? ಆಕ್ಷನ್ ಸಿನಿಮಾ ನೋಡು ಸ್ವಲ್ಪ ಕಡಿಮೆ ಮಾಡ. ಸಾಯಿ ಪ್ರಕಾಶ್ ಅವ್ರ ಸಿನಿಮಾ ನೋಡು, ಗಂಡಗ ಹೆಂಗ್ ಮರ್ಯಾದೆ ಕೊಡ್ಬೇಕು ಅನ್ನೋದು ಗೊತ್ತಾಕತಿ. ನೀನ್ ಹಿಂಗ್ ಸೆಂಟಿಮೆಂಟ್ ಸಿನಿಮಾ ಬಗ್ಗೆ ಮಾತಾಡಕೊತ್ ಕುತ್ರ, ಆಮೇಲೆ ಮಂದಿ ನಮ್ಮನ್ನ ಕ್ರೈಮ್ ಸಿನಿಮಾದಾಗ ನೋಡ್ಬೇಕಾಗ್ತದ. ಅಲ್ಲಿ ಏನ್ ನೋಡಿಗತ್ತದ ಅಂತ ಎದ್ದೋಗಿ ನೋಡ್ರಲ್ಲ. ರಾಣಿ, ನನಗೆ ಯಾಕೋ ಬಾಳ ಹೆದರಿಕೆ ಆಗ್ಲಿಕ್ಕತ್ತದ. ನೀನು ನನ್ ಜೊತೆ ಬಾರ. ಸಿದ್ಧಾರೂಢ
ಏನ್ರಿ ಮುಂಜಿ ಮುಂಜಾನೆ ಎದ್ಕೂಲೆ ಇಂತ ಪರಿ ಸೌಂಡ್ ಮಾಡ್ಲಿಕ್ಕತ್ತಿರಲ್ಲ, ನಾವು ಕಳ್ಳರು ಬಂದಿರ್ಬೇಕಂತ ಹೇಳಿ ಹೆದರ್ಕೊಂಡ್ ಬಿಟ್ವಿ. ಮೂರ್ಖ, ಮುಂಜಾನೆ ಎದ್ದು ಹೀಗೆ ನಾಲ್ಗೆ ತಿಕ್ಕಿದ್ರೆ ಗಂಟು ಶುದ್ಧ ಆಗಿ ಮಾತು ಸ್ಪಷ್ಟವಾಗಿರುತ್ತೆ. ನೀನು ಓಯ್ ರೇಣುಕಾ, ಇಲ್ಲಿಗೆ ಎಂತದಕ್ಕೆ ಕರ್ದದ್ದ ಮೀನಾ? ಈಗಿರೋ ಪರಿಸ್ಥಿತಿ ಒಳಗ ಈ ಜಾಗ ಬಿಟ್ರ ಬೇರೆ ಗಾರ್ಡನ್ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಸೂಪರ್ ಜೋಡಿಗಳು, ಅದ್ ಯಾವಾಗ ಅಲ್ಲಿಗೆಲ್ಲ ಕರ್ದಿದಿರೋ ವಿಷಯ ಅಂತಂತ ಹೇಳ. ಯಾಕ್ರೆ ನಿಮ್ಗೆ ನನ್ನ ಕಣ್ಣೀರ್ ಕಾಣಿಸ್ಕೊಳ್ತು? ಬಂದಿರೋ ಅಜ್ಜ ಯಾರಂತ ಗೊತ್ತಿಲ್ಲ. ಹೋಗ್ಲಿ, ನಾಲ್ಕ ದಿನ ಇದ್ದು ಹೋಗ್ತಾರಂದ್ರ ಕಳಗಿಗೊಂದು ಕೆಲ್ಸ ಹೇಳ, ನನಗ್ ಟಾರ್ಚರ್ ಕೊಡ್ಲಿಕ್ಕತ್ತಾರ. ಅವ್ರು ಬಂದಾಗಿಂದ ನನಗೆ ನಂಬಿನೇ ಇಲ್ದಂಗ ಆಗ್ಯದ. ಮರಗುಳಿ, ಅವ್ರನ್ನ ನಿಮ್ ಕಡೆಯವ್ರು ಅಂತೀಯ, ಯಾವ್ದಕ್ಕೂ ನಿಮ್ ಊರಿಗೆ ಫೋನ್ ಮಾಡಿ ಅವ್ರ ಬಗ್ಗೆ ವಿಚಾರಿಸೋದಲ್ವೇ? ನಾನು ನಮ್ ಮಿಶ್ರಿ ಕೋಟೆ ತಿಪ್ಪಣ್ಣಕ್ ಫೋನ್ ಮಾಡಿದ್ರಿ. ತಿಪ್ಪಣ್ಣ ಗುರ್ನಾಳಿ ಅವ್ರಿ, ಮಿಶ್ರಿ ಕೋಟೆ ಅವ್ರ ಅಪ್ಪಣ್ಣ. ಬಿಡ, ಅವ್ರಿಗ್ ಫೋನ್ ಮಾಡಿದಾಗ್ರಿ ನಮ್ ಓಮ್ಸ್ದಾಗ ಹೆಸರಿನವ್ರು ಯಾರು ಇಲ್ಲ ಅಂದ್ಬಿಟ್ರಿ. ರೀ ಸರ್ವಣಾಮ ಹೇಳೋ ನಿರ್ನಾಮ ಪಟ್ಯಾಕ ಅವ್ರನ್ನ ಇಟ್ಕೊಂಡ್ರಿ ಒದ್ ಓಡಿಸ್ಬಾರ್ದ. ನೋಡಪ್ಪ, ಮುಟ್ಟಿದ್ರೆ ನಮ್ಮ ಮಸನಕ್ ಹೋಗುವಂಗದಾರ, ಇನ್ನು ಹತ್ರ ಬದುಕ್ತಾರಲ್ಲಿ. ಒಂದೊಂದ್ಸಲ ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತದ, ಇನ್ನೊಂದ್ಸಲ ತೆಗೆದು ಕಪಾಯಿ ನಾಕ್ ಪಾರಿಸ್ಬೇಕು ಅನಿಸ್ತದ. ಪಾಪ ಹಿರಿದ್ರು ಅಂತ ಕೈ ಕಟ್ಟು ಬಾಯಿ ಮುಚ್ಚು ಅಂತ ಸುಮ್ಮನೆ ಆಗಿನಿ. ಹೀಗೆ ಜೀವನ ಪೂರ್ತಿ ಅವ್ರು ಕೊಡುವ ಕಷ್ಟ ನೀನು ಸಹಿಸಿಕೊಂಡಿರ್ಬೇಕಷ್ಟೇ. ಆ ರೀತಿಯೆಲ್ಲ ಏನು ಆಗದಿಲ್ಲ ತಂಗಡಿ ಪಂಗಡಿ, ಅವ್ರೇನಿಲ್ಲಿ ಪರ್ಮನೆಂಟ್ ಆಗಿ ಟೆಂಟ್ ಹಾಕಕ ಬಂದಿದ್ದಾರೆ. ಆದ್ರ ಅವ್ರು ನೋಡಿದ್ರೆ ಇಲ್ಲೇ ಟೆಂಟ್ ಹಾಕುವಂಗ ಕಾಣ್ಲಿಕ್ಕತ್ತಾರ. ಅವ್ರನ್ನ ಹೆಂಗ್ ಹೊರಗಾಕ್ಬೇಕಂತ ಗೊತ್ತಾಗ್ವಲ್ತು. ಈಗಳ ಪೆಂಗ್ವಿನ್, ಈ ವಿಷಯದಲ್ಲಿ ನೀನಾದ್ರೂ ಅವ್ರಿಗೆ ಸಹಾಯ ಮಾಡ. ಪಾಪ ಅಬ್ಬಕ್ಕನ ಪರಿಸ್ಥಿತಿಯನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನಾನ್ ಏನ್ರಿ ಮಾಡಕ್ಕಾಗತ್ತೆ? ಅವ್ರಿಗೆ ಏನಾದ್ರೂ ಕಾಯಿಲೆ ಇದ್ದಿದ್ರೆ ಟ್ರೀಟ್ಮೆಂಟ್ ನೆಪದಲ್ಲಿ ಜಾಗ ಖಾಲಿ ಮಾಡಿಸ್ಬೋದಾಗಿತ್ತು. ಆದ್ರೆ ಅವ್ರು ನೋಡಿದ್ರೆ ನಮ್ ಎಂಪಿ ಅವ್ರಿಗಿಂತ ಸ್ಟ್ರಾಂಗ್ ಆಗಿದ್ದಾರೆ. ಇದನ್ನೇ ಬೇಡ ಅನ್ನೋದು ನೋಡು, ಅಲ್ಲ ಹೋಲ್ಸೋದ್ ಹೋಲಿಸ್ತೀಯ? ಯಾರೋ ಸ್ಪೋರ್ಟ್ಸ್ ಪರ್ಸನ್ಗೋ ಅಥವಾ ಸಿನಿಮಾ ನಟನ್ಗೋ ಹೋಲಿಸಿದ್ರೆ ಅದಕ್ಕೊಂದು ಹೋಲಿಕೆ ಇರುತ್ತೆ. ಅದು ಬಿಟ್ಟು ಓಲ್ಡೇಜ್ ತಾತನ್ ಹೋಲಿಸಿದ್ರೆ ನಮಗ್ ಕೋಪ ಬರಲ್ವೇ? ಓ ಜಯಸೂರ್ಯ, ನೀವೆಂತ ಇನ್ನು 18ರ ಅರೆಯದ ಹುಡುಗ ಅಂತ ನೆನೆಸಿದ್ದೀರಾ? 4 ಕತ್ತೆಗೆ ಆಗೋ ವಯಸ್ಸಾಯ್ತು. ಸಾಕ್ ಸುಮ್ನಿರಪ್ಪ, ಈಗೇನಾದ್ರೂ ಮಾತಾಡಕ್ ಹೋದ್ರೆ ಪೆನ್ ಡ್ರೈವ್ ಅಷ್ಟು ಉದ್ದ ಇರೋ ಮರ್ಯಾದೆನೂ ಕಳೆದು ಬಿಡ್ತೀರಾ. ಆ ತಾತನ್ನ ಓಡ್ಸಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಹೇಳೆ. ನೀವಾಗ ಬುದ್ಧಿವಂತ ಅದ? ಎಲ್ಲ ನಮ್ಮ ಮಹಿಳಾರಿಗೋಸ್ಕರ ಕಣೋ, ಯಾರಿಗೆ ಕಷ್ಟ ಬಂದ್ರು ತಡ್ಕೋತೀನಿ. ಆದ್ರೆ ನಮ್ ಸೂಪರ್ ಜೋಡಿಗಳಿಗೆ ಕಷ್ಟ ಬಂದ್ರೆ ಈರುಳ್ಳಿ ಕುಯ್ದೆ ಇದ್ರು ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ಕಣ್ರಯ್ಯ. ಅಪ್ಪ ಜಾಸ್ತಿ ರೌಮ ಬಡ ಅದೇನಂತ ಹೇಳ. ನೋಡವ್ವ, ನಾನು ನಿಮ್ ಮನೆಗೆ ಬಂದು ನನ್ನ ಮನೆ ಬಾಡಿಗೆ ಕೊಟ್ಟಿರೋದು ಗಂಡ ಹೆಂಡತಿ ವಾಸ ಮಾಡೋಕ್ ಮಾತ್ರ, ಬಂಧು ಬಳಗ ಎಲ್ಲ ಬಂದು ಇರೋಕಲ್ಲ. ಇವರು ಈಗಿಂದ ಈಗ ಮನೆ ಖಾಲಿ ಮಾಡ್ಕೊಂಡೋದ್ರೆ ಸರಿ, ಇಲ್ಲ ಅಂದ್ರೆ ಅವ್ರ ಜೊತೆ ನಿಮ್ಮನ್ನು ಖಾಲಿ ಮಾಡಿಸ್ತೀನಿ ಅಂತ ಆವಾಜ್ ಹಾಕ್ತೀನಿ. ಆಗ ಎದುರುಕೊಂಡು ತಾತ ಖಾಲಿ ಮಾಡ್ತಾರೆ. ಹೇಗಿದೆ ನನ್ನ ಐಡಿಯಾ? ಯಾಕ್ರವ್ವ, ಎಲ್ರು ರಾಜಕಾರಣಿಗಳಿಗೆ ಹಿಂದಿನಿಂದ ಹೋಗಿದ್ರೆ ನನಗೆ ಮುಂದೆನೆ ಹೋಗಿತ್ತೀರಾ? ಮತ್ತಿನ್ನೆಂತ ಮಾರ್ಯಾರೆ, ಮನೆ ಅಂದ್ಮೇಲೆ ಬಂದು ಬಳಗ ಬರೋರು ಹೋಗೋರು ಇರ್ತಾರೆ, ಅದಕ್ಕೆಲ್ಲ ಈ ನಮ್ಮನೆ ಅಡ್ಡಿಪಡಿಸಿದ್ರೆ ಆಗ್ತದಾ? ನೀವು ಇದೇ ನಮ್ಮನೆ ಮಾತಾಡ್ತಿದ್ರೆ ಇವರನ್ನು ಖಾಲಿ ಮಾಡಿಸಿಕೊಂಡು ಹೋಗ್ತಾರೆ, ಅದೆಂತ ಮಾಡ್ತೀರಾ? ನೀ ಹೇಳೋದು ಕರೆಕ್ಟ್, ಈಗ ಏನ್ ಮಾಡೋಣ ಅಂತೀರಾ? ಇದಕ್ಕೆ ಈ ಕಿಲಾಡಿ ನಾತನೇ ಐಡಿಯಾ ಕೊಡ್ತಾನೆ. ಬೆಂಜಪ್ಪ ಒಮ್ಮೆ ಫೋನ್ ಕೊಡಿ. ಯಾಕೆ, ನಿನ್ನ ಹತ್ರನೇ ಫೋನ್ ಇಲ್ವೇ? ನನ್ನದು ಇನ್ಕಮಿಂಗ್ ಮಾತ್ರ, ಔಟ್ ಗೋಯಿಂಗ್ ಇಲ್ಲ ಸ್ವಾಮಿ. ಇದೆಲ್ಲ ಬಡಸು, ನಿನ್ನ ಅಜ್ಜನ ನಂಬರ್ ಹೇಳು. 99 ಒಂದ್ ನಿಮಿಷ ಪುನಃ ಹೇಳು. ಎಲ್ಲ 99 ಏ ಇನ್ನೊಂದ್ಸಲ ಹೇಳ. 99 ಏ ಇಬ್ಬೆ ಇದು ಸ್ಕ್ರೀನ್ ಟಚ್ ಎಲ್ಲ ಹ್ಯಾಮರ್ ತೆಚ್ಚಿ ಹೇಳ. ಅಜ್ಜಾರ ಎಲ್ಲದಿರಿ? ಅಜ್ಜಿಗೆ ಆರಾಮಿಲ್ರಿ, ಆಸ್ಪತ್ರೆಗೆ ಹಾಕಿವ್ರಿ. ಯಾವ ಆಸ್ಪತ್ರೆ? ಕುಣ್ಣೂರ್ ದವಾಖಾನೆ ರೀ, ಲಗುಣ ಬರ್ರಿ, ಅವ್ರು ನಿಮ್ಮನ್ನ ನೋಡ್ಬೇಕಂತ್ರಿ. ಬೇಗ ಬಂದ್ರೆ ಹೇಗ ಬರಕಾಗತ್ತೆ? ಅದೇನ್ ಮಾಡ್ತಿರ ಗೊತ್ತಿಲ್ಲ ರೀ, ನೀವು ಲಗೂನ ಬರ್ಲಿಲ್ಲ ಅಂದ್ರೆ ಅವ್ರ ಮಾರಿ ನಿಮ್ಗೆ ಸಿಗಂಗಿಲ್ಲ. ನೀನ್ ಯಾರಪ್ಪ? ಇಲ್ಲಿ ಬರ್ರಿ, ನಾ ಹೇಳ್ತೀನಿ, ಡಾಕ್ಟರ್ ಕರೀಲಿಕ್ಕತ್ತಾರು, ಬಂದಿದ್ರಿ. ಓ ಬೆಂಜಪ್ಪ, ಕೆಂಗೇರಿಯಲ್ಲಿ ಸಂಜೆ 6 ಬೆಂಗಳೂರು ಮೈಸೂರು ಟ್ರೈನ್ ಹೋಗ್ತದೆ, ಪಟ್ಟಿ ಅಡಿಗಿಟ್ಬಿಡಿ. ಓ ಲಾಟ್ರಿನು, ರಪ್ಪಕ್ಕ ಮನೆಗೆ ಹೋಗ, ನಾನು ಹೇಳಿದ ವಿಷಯವನ್ನು ಕೇಳಿ ನಿನ್ನ ತಾತ ಗಂಟು ಮುಟ್ಟೆ ಕಟ್ಟಿಕೊಂಡು ಜಪಕ್ಕ ರೆಡಿ ಆಗಿರ್ತಾರೆ. ದೋಸ್ತ, ಹಂಗೇನಾದ್ರೆ ಆದ್ರೆ ನಿನ್ ಬಾಯಾಗ ಸಕ್ಕರೆ ತುಪ್ಪಲೆ. ಬೇಡಣ್ಣ, ಆ ಸಕ್ಕರೆ ತುಪ್ಪದ ದುಡ್ಡೇ ಕೊಟ್ಟು ಬಿಡು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಹಿಂಗ ಗಡಿಬಿಡಿಲಿ ಹೊಂಟಿರಿ? ಇಲ್ಲಪ್ಪ, ನಾನ್ ಹೋಗ್ಲೇಬೇಕು. ಏನ್ರಿ ಅಜ್ಜಾರ, ಹಿಂಗ ಬಂದ್ ಹಂಗ ಹೊಂಟಲ್ಲ,
ಅದೆಲ್ಲ ಆಗಂಗಿಲ್ಲರಿ ಇನ್ನೊಂದು 15 ದಿನ ನೀವು ನಮ್ಮ ಮನೆಗೆ ಇರಬೇಕು ರೀ ನಾ ಎಲ್ಲಿ ಹೋಗ್ತೀನಿ ನಿನ್ನ ಊರು ಹೋಗ್ತರಂದ್ರಲ್ಲ ಹೋಗ್ತೀನಿ ನಿನ್ನ ಊರಿಗೆ ಅಂತ ಹೇಳಿದೆ ಮತ್ತೆ ಎಲ್ಲಿ ಹೊಂಟ್ರಿ ಪೊಲೀಸ್ ಸ್ಟೇಷನ್ ಗೆ ಪೊಲೀಸ್ ಸ್ಟೇಷನ್ ಕ ಯಾಕ್ ರೀ ಅದರ ನಾವೇ ನಿಮಗೆ ತ್ರಾಸ್ ಕೊಟ್ಟಿವಿ ನೀವು ತೊಂದರೆ ಕೊಟ್ಟಿಲ್ಲಪ್ಪ ಅವನು ಯಾವನೋ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದಾನೆ ಅದಕ್ಕೆ ಹಾ ಒಯ್ಯಜ್ಜರೆ ವಯಸ್ಸಿರುವ ಹುಡುಗಿಯರಿಗೆ ಹುಡುಗರು ಫೋನ್ ಮಾಡಿ ಕಾಲ್ ತಗೊಳ್ಳೋದನ್ನು ಕೇಳಿದೇವೆ ಅದು ಬಿಟ್ಟು ವಯಸ್ಸಾದ ನಿಮ್ಮಂತ ಡೊಮೈನನವರಿಗೆ ಫೋನ್ ಮಾಡಿ ಕಾಲ್ ತಗೊಳ್ತಾರ ಮೋಸ ಮಾಡೋರಿಗೆ ನಮ್ಮಂತರೆ ಟಾರ್ಗೆಟ್ ಕಣಪ್ಪ ನಮ್ಮಂತ ಕೈಲಾದವರ ಮುಂದೆ ತಮ್ಮ ಪೌರುಷನ ಪಣಕ್ಕಿರ್ತಾರ ಈ ಏನಾತ ಅಂತ ಸ್ಟೇಷನ್ ಗೆ ಹೋಗ್ತೀರಿ ಈಗ ತಾನೇ ಒಬ್ಬ ಫೋನ್ ಮಾಡಿದ್ದ ನಿಮ್ಮ ಹೆಂಡತಿ ಆಸ್ಪತ್ರೆಯಲ್ಲಿ ಇದ್ದಾರೆ ಬೇಗ ಬನ್ನಿ ಅಂತ ಅದರಲ್ಲಿ ಎಂತ ತಪ್ಪುಂಟಪ್ಪ ನಿಮ್ಮ ಹೆಂಡತಿಗೆ ಸೀರಿಯಸ್ ಆಗಿರಬಹುದು ಸತ್ತವರ ಹೆಂಗಯ್ಯ ಸೀರಿಯಸ್ ಆಗುತ್ತೆ ಸತ್ತರ ಹೌದು ಸತ್ತು 5 ವರ್ಷ ಆಯ್ತು ಈಗ ನಮ್ಮನ್ನ ಎಂಆರ್ಸಿಕ್ ನೋಡಿದ್ರೆ ಬಿಟ್ಬಿಡ್ತೀನಾ ನಂಬರ್ ನೋಟ್ ಮಾಡ್ಕೊಂಡಿದ್ದೀನಿ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಟ್ಟು ಅವನ್ನ ಒತ್ತ ಒಳಗಡೆ ಹಾಕಿಸ್ಬಿಡ್ತೀನಿ ಬಿಡಿ ಎಜ್ಜರೆ ಪಾಪ ಅವನಿಗೆ ಎಂತ ಕಷ್ಟ ಇತ್ತೋ ಏನೋ ಎಂತದಕ್ಕೆ ಅವನಿಗೆ ಕಂಪ್ಲೇಂಟ್ ಕೊಟ್ಟು ಧರ್ಮಕ್ಕೆ ಒಳಗೆ ಹಾಕಿಸ್ತೀರಾ ಅವನು ಕಷ್ಟ ಇದ್ರೆ ನಮಗೆ ಯಾಕೆ ರೀ ತೊಂದರೆ ಕೊಡಬೇಕು ಮೈಲಾರಿ ಪೊಲೀಸ್ ಸ್ಟೇಷನ್ ಎಲ್ಲಿದೆ ತೋರ್ಸು ಅವನಿಗೆ ನೀರು ಹಾಕಿಸ್ಬಿಡ್ತೀನಿ ಅದರ ಬ್ಯಾಡ ಬಿಡ್ರಿ ಬೆಂಗಳೂರಾಗಿಂತದೆಲ್ಲ ಮಾಮೂಲಿ ರೀ ಅವರು ಯಾರಿಗೋ ಫೋನ್ ಮಾಡಕ್ಕೆ ಹೋಗಿ ನಿಮಗೆ ಫೋನ್ ಮಾಡಿರ್ಬೇಕ್ರಿ ಮುಂದಿನ ಸಲ ಹಿಂಗೆ ಯಾರ್ಯಾರ ಫೋನ್ ಮಾಡಿದ್ರ ನಾನು ನಿಮ್ಗೆ ಹಿಡ್ದು ಕೊಡ್ತೀನಿ ಹೌದಜ್ಜರೆ ಇದೊಂದು ಸರ್ತಿ ಪಾಪ ಅವನನ್ನು ಬಿಟ್ಟು ಬಿಡಿಯಲ್ಲ ನೀನು ಮಾತಾಡ್ತಾ ಇರೋ ರೇಂಜ್ ನೋಡಿದ್ರೆ ನೀನೇ ಫೋನ್ ಮಾಡಿರೋ ಆಗಿದೆ ಹೊರಗಜ್ಜ ನಾನೆಂತದೆ ಕಜ್ಜರೆ ನಿಮ್ಮನ್ನು ಮನೆ ಬಿಟ್ಟು ಓಡಿಸೋ ಪ್ಲಾನ್ ಮಾಡ್ಲಿ ನಾನು ಹೇಳಿದ್ದು ಫೋನ್ ಬಗ್ಗೆ ಮನೆ ಬಿಟ್ಟು ಓಡಿಸೋ ಪ್ಲಾನ್ ಬಗ್ಗೆ ಅಲ್ಲ ಅದು ತಂಗು ಸ್ಲಿಪ್ ಆಗಿ ಬಂದದ್ದು ಅಜ್ಜರೆ ಬನ್ನಿ ಒಂದ್ರೆ ಒಂದು ವಾಕ್ ಮಾಡಿಕೊಂಡು ಮೈಂಡ್ ಫ್ರೆಶ್ ಮಾಡ್ಕೊಂಡು ಬರುವ ಬೇಕಾಗಿಲ್ಲ ಅವನು ಇನ್ನೊಂದ್ಸಲ ಫೋನ್ ಮಾಡ್ಲಿ ಕಂಬಿ ಕಂಬಿ ಅನ್ಸೋ ಮಾಡ್ಬಿಡ್ತೀನಿ ಬಂದಾಕಿನಿ ಬಂದಾಕಿನಿ ಓ ಬನ್ನಿ ತಾತ ಏನಿವತ್ತು ಅಪರೂಪಕ್ಕೆ ನನ್ನ ಕ್ಲಿನಿಕ್ ಕಡೆ ಬಂದಿದ್ದೀರಲ್ಲ ವಯಸ್ಸಾಯ್ತಲ್ಲಮ್ಮ ಆಗಾಗ ಡಾಕ್ಟರ್ ತೋರಿಸಿ ಅಂತ ದೇಹ ಹೇಳ್ತಿರುತ್ತೆ ಅದಕ್ಕೆ ಬಂದೆ ಏನಾಗಿದೆ ತಾತ ನಿಮ್ಗೆ ನನಗೇನು ಖಾಯಿಲೆ ಇಲ್ಲಮ್ಮ ತಿಂಗಳಿಗೊಂದ್ಸಲ ಡಾಕ್ಟರ್ ಕೆ ಚೆಕಪ್ ಮಾಡಿಸೋದು ನನ್ನ ಅಭ್ಯಾಸ ಸೂಪರ್ ತಾತ ಎಲ್ಲರಿಗೂ ನಿಮ್ಮ ತರನ ಹೆಲ್ತ್ ಬಗ್ಗೆ ಕೇರ್ ಇದ್ರೆ ಯಾರಿಗೂ ಕಾಯಿಲೆನೇ ಬರೋದಿಲ್ಲ ಕಾಯಿಲೆಗಳು ಬರಲಿಲ್ಲ ಅಂದ್ರೆ ನಿಮ್ಮಂತ ವೈದ್ಯರು ದವಾಖಾನೆಯನ್ನು ಮುಚ್ಚಿ ಧಾರೆಗೆ ಕಲ್ಲಂಗಡಿಯನ್ನು ಮಾಡ್ಬೇಕಾಗತ್ತೆ ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ನಿನ್ನನ್ನೇ ನನ್ನ ಅಸಿಸ್ಟೆಂಟ್ ಆಗಿ ಇಟ್ಕೋತೀನಿ ಇದಕ್ಕಿಂತ ಪುಣ್ಯ ಬೇಕಾಗಿನಿ ನೀ ನನ್ನ ಜೊತೆಗೆ ಇರ್ತೀಯ ಅಂದ್ರೆ ನಾ ಏನ್ ಮಾಡಕ್ಕೂ ತಯಾರದನಿ ಮಾಡಕ್ ಬೇರೆ ಕೆಲಸ ಇಲ್ಲನೋ ಬೇಕಾಗಿಟ್ಟಿಲ್ ಓಡಾಡ್ತಾ ಇದೀಯಲ್ಲ ನನಗೂ ಕೆಲಸ ಮಾಡ್ಬೇಕಂತ ಆಸೆ ಐತ್ರಿ ಅಜ್ಜಾರ ಆದ್ರೆ ಏನ್ ಮಾಡೋದು ಕೆಲಸನೇ ಇಲ್ಲ ನಿನ್ನಂತ ಸ್ಟೋಮಾಗ್ ಇರೋದಕ್ಕೆ ಭಾರತ ದೇಶ ಈ ಸ್ಥಿತಿಗೆ ಬಂದಿರೋದು ಏನಮ್ಮ ಕ್ಲಿನಿಕ್ ಅಲ್ಲಿ ಈ ರೀತಿ ಕಸ ಇದೆ ಅದು ಬೆಳಿಗ್ಗೆ ಯಾರೋ ಒಬ್ರು ಪೇಷಂಟ್ ಬಂದಿದ್ರು ತಾತ ಅವ್ರ ಟ್ರೀಟ್ಮೆಂಟ್ ಕೂಡ ಅರ್ಜೆಂಟ್ ಅಲ್ಲಿ ಮನೆ ಕ್ಲೀನ್ ಮಾಡದೆ ಮರ್ತೋದೆ ಬನ್ನಿ ಮೊದಲು ನಿಮಗೆ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಮನೆ ಕ್ಲೀನ್ ಮಾಡ್ತೀನಿ ಬೇಡ ಬೇಡ ಕ್ಲಿನಿಕ್ ನೇ ಕ್ಲೀನ್ ಆಗಿ ಇಟ್ಕೊಳ್ತಿರೋರು ಇನ್ನು ಟ್ರೀಟ್ಮೆಂಟ್ ಕ್ಲೀನ್ ಆಗಿ ಕೊಡ್ತಾರ ಮೊದಲು ನಿಮ್ಮ ಕ್ಲಿನಿಕ್ ನ ಕ್ಲೀನ್ ಮಾಡಿ ಸರಿ ತಾತ ಒಂದ್ ನಿಮಿಷ ಬಂದೆ ರೀ ಮನೆಯೆಲ್ಲ ನೀಟ್ ಮಾಡಿದೀನಿ ಈಗ ಬನ್ನಿ ಟ್ರೀಟ್ಮೆಂಟ್ ಕೊಡ್ತೀನಿ ನಮ್ ಮನೇಲಿ ಈ ರೀತಿ ಕಸ ಗುಡಿಸಿದ್ರೆ ನೋಡಿದಿರೋರು ತಾತ ಮನೇಲಿ ಕಸ ಇದ್ರೆ ಲಕ್ಷ್ಮಿ ಅಂತಾರೆ ಕಾರ್ಪೊರೇಷನ್ ಫೋನ್ ಮಾಡುವ ಕಸ ಜಾಗ ಇಲ್ಲ ಅಂತಿದ್ರು ಇಲ್ಲೇ ತಂದು ಹಾಕ್ಲಿ ನೋಡು ನಾನು ತೋರಿಸ್ತೇನೆ ಎಲ್ಲ ಕೆಳಗಡೆ ಹಾಗೆ ನೋಡು ನೋಡ್ಮ ಈಗ ಈಗ ಇಟ್ಕೋಬೇಕಮ್ಮ ಅದನ್ನ ಕಸನ ಸುಮ್ಮನೆ ಹೋಗಿ ಹೋಗಿ ಹೀಗೆ 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 ಎಲ್ಲ ಒಂದ್ ಕಡೆ ಈಗ ಮಾಡ್ಕೋಬೇಕು ಮಾಡ್ಕೊಂಡು ಅದನ್ನ ಹೋಗಿ ತಗೊಂಡು ಹಾಗೆ ತಗೊಂಡು ಹೊರಗಡೆ ಹಾಕ್ಬೇಕು ಹೇಳಿ ನಾನು ಹೇಳಿನಲ್ಲ ಅದೇ ತರ ಮಾಡ್ ಕಮಾನ್ ಕಮಾನ್ ಹಾ ಸ್ಟಾರ್ಟ್ ಇದು ಕಸ ಗುಡಿಸೋ ಸ್ಟೈಲ್ ಅಂದ್ರೆ ತಾತ ಈ ರೀತಿ ಕಸ ಗುಡಿಸಿದ್ರೆ ನನ್ನ ಕ್ಲಿನಿಕ್ ಅಲ್ಲಿ ನಾನೇ ಪೇಷಂಟ್ ಆಗ್ತೀನಿ ಅದೇ ನಮ್ಮ ಪುಣ್ಯ ಅಂದ್ರೆ ನಿನ್ಗೆ ನೀನು ಫ್ರೀ ಆಗಿದೀಯಲ್ಲ ಒಳಗಡೆ ಹೋಗಿ ಬಕೆಟ್ ಅಲ್ಲಿ ನೀರು ತಂದು ಇದನ್ನೆಲ್ಲ ಚೆನ್ನಾಗಿ ನೀವು ನೋಡ್ತಾ ಇದ್ದೀರಾ ಸುವರ್ಣ ನೀವೆಂತದ್ದು ಈ ಕಡೆ ವಾಕಿಂಗ್ ಬಂದದ
ಇಲ್ಲಪ್ಪ ಮೂರು ದಾರಿ ಕೊಡೋ ಕಡೆ ಮೊಟ್ಟೆ ಹೊಡೆಯಕ್ ಬಂದಿದ್ದೀನಿ. ನಿಮ್ಮ ಹತ್ರ ಯಾವ ನಮ್ಮನೆ ಮಾತಾಡಿದ್ರು ತಪ್ಪಾಗ್ತದೆ ಸ್ವಾಮಿ. ಹಂಗೆ ಮಾತಾಡಿದ್ರೆ ಹಿಂಗೆ ಮಾತಾಡ್ತೀರಾ, ಹಿಂಗೆ ಮಾತಾಡಿದ್ರೆ ಹಂಗೆ ಮಾತಾಡ್ತೀರಾ. ನೋಡ ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ ಅದನ್ನ ಬಾಯಿ ಬಿಟ್ಟು ಹೇಳೋ. ನಮ್ಮ ರೈಟು ಡಿ ಎಂ ತರ ಆಡ್ಬೇಡ ನೀನು. ಎಂತ ವಿಷಯ ಇಲ್ಲ ಅಣ್ಣಪ್ಪ, ನನಗೆ ಬಂಡೆಗೆ ತಲೆ ಚಚ್ಚಿಕೊಂಡು ಅಭ್ಯಾಸ ಇಲ್ಲ. ನಮ್ಮದು ಹೂವಿನಂತ ಮನಸ್ಸು, ಎಂತ ಇದ್ರು ಹೂವಿನ ಹತ್ರವೇ ಹೇಳುದು. ಹೂವು ಬಾಡಿ ಒಂದಿನ ನಂತರ ಆಗ್ಬಿಡುತ್ತೆ. ನಿನ್ ಕೆಲ್ಸ ಆಯ್ತು ತಾನೇ, ಮನೆಗೆ ಹೋಗ್ಬೇಕಪ್ಪ. ಹೋಗ್ತಾ ಇರು ಮನೆಗೆ. ನಾನು ಅದು ಪಾರ್ಟ್ ಟೈಮ್ ಕೆಲಸ ಮಾಡ್ತೇನೆ, ನನ್ನ ಕೆಲಸ ಮುಗಿದ ಮೇಲೆ ನಾನು ಮನೆಗೆ ಬರ್ತೇನೆ. ಪಾರ್ಟ್ ಟೈಮ್ ಜಾಬ್ ಏನಪ್ಪ ಅದು? ಫ್ಲವರ್ ಗಳನ್ನ ಬುಟ್ಟಿಗೆ ಹಾಕಿಕೊಂಡು ಅವರಿಗೆ ಕೋನ್ ಐಸ್ ಕ್ರೀಮ್ ತಿನ್ನಿಸಿ ಅವರ ಕಷ್ಟ ಸುಖವನ್ನು ಕೇಳಿ ಕಳಿಸುದು. ಫ್ಲವರ್ಗಳು ಅಂದ್ರೆ ಹೂ ಮಾರವರ? ಹೂ ಮಾರುವವರಲ್ಲ ಪೂವಪ್ಪ, ಹೂವಿನಂತ ಹುಡುಗಿಯರು. ಗೊತ್ತಾಯ್ತು ಬಿಡು, ಹುಡುಗಿ ಇಬ್ಬರೇ ಟಿಕಾಯಿಸೋದು. ಟಿಕಾಯಿಸೋದು ನೀವು, ನಾನು ಪಟಾಯಿಸೋದು. ಅದಕ್ಕೆ ಎಷ್ಟಪ್ಪಳ ಕೊಡ್ತಾರೆ? ಸಂಬಳಕ್ಕೋಸ್ಕರ ನನ್ನ ಆಫೀಸಿನಲ್ಲಿ ದುಡಿಯುವುದಿಲ್ವ ಸ್ವಾಮಿ? ಇದು ನನ್ನ ಮನಃಶಾಂತಿಗೋಸ್ಕರ, ಫ್ರೀ ಸರ್ವಿಸ್. ಮನೆಯಲ್ಲ ಅಂತ ಸುಂದರವಾದ ಹೆಂಡತಿ ಇಟ್ಕೊಂಡು ಹುಡುಗಿರ ಟಿಕಾಯ್ತೀಯಣ್ಣ. ಮನೆಯಲ್ಲಿರುವ ದೇವರಿಗೆ ಕರ್ಪೂರ ಹಚ್ಚುತ್ತೇವೆ, ಹಾಗಂತ ದೇವಸ್ಥಾನದಲ್ಲಿರುವ ದೇವರಿಗೆ ಕರ್ಪೂರ ಹಚ್ಚಬಾರ್ದಂತ ಉಂಟಾ? ಇವತ್ತು ನಾಳೆಯೋ ಬಾಡಿಯ ಮೇಲೆ ಹೂ ಹಾಕಿಸ್ಕೊಳ್ಬೇಕಾದ ನಿಮಗೆ ಇದೆಲ್ಲ ಅರ್ಥ ಆಗುದಿಲ್ಲ ಬಿಡಿ. ನನಗೆ ಅರ್ಥ ಆಗಲ್ವೇನೋ, ನನ್ನ ಕೂದಲ್ಗಾಗಿರೋ ವಯಸ್ಸು ನಿನ್ನ ಬಾಡಿಗಾಗಿಲ್ಲ. ನನ್ನ ವಯಸ್ಸಲ್ಲಿ ಎಂತೆಂತ ಆಟ ಆಡಿದೀನಿ ಗೊತ್ತಾ ನಾನು? ನೀವು ಆ ನಮ್ನೆ ಆಟ ಆಡಿದಕ್ಕೆ ಅಜ್ಜಮ್ಮ ಬೇಗ ಕೈಲಾಸ ಸೇರಿದ್ದು. ಆಟ ಆಡಿದೀನಿ ಆದ್ರೆ ನಿನ್ನ ಹಾಗೆ ಬೀದಿಲಿ ನಿಂತ್ಕೊಂಡಲ್ಲ, ಮನೇನಲ್ಲಿ ನನ್ನ ಹೆಂಡತಿ ಜೊತೆನಲ್ಲಿ. ಯಾಕೆ ಅಂದ್ರೆ ಅವಳು ನನ್ನ ಅಷ್ಟು ಪ್ರೀತಿಸ್ತಾ ಇದ್ದೆ, ಅವಳೇ ನನ್ನ ಸರ್ವಸ್ವ ಅನ್ಕೊಂಡಿದ್ದೆ. ಓಯ್, ಯಾರನ್ನ ಅಷ್ಟೇ ಅತಿಯಾಗಿ ಪ್ರೀತಿಸಬಾರ್ದು ಸ್ವಾಮಿ, ಅವರೇ ನಮ್ಮನ್ನು ಬಿಟ್ಟು ಬೇಗ ದೂರ ಹೋಗೋದು. ಅದಕ್ಕೆಲ್ವಾ ನಾನು ಪಾರ್ಟ್ ಟೈಮ್ ಲವ್ ಮಾಡ್ತಾ ಇರೋದು. ಲೇ ಮುಟ್ಟಾಳ, ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿರೋ ನಿನಗೆ? ನಾವೇ ಬದುಕು, ನಾವೇ ಸರ್ವಸ್ವ ಅಂತ ನಂಬ್ಕೊಂಡ್ಬಿಟ್ಟು ಅವ್ರನ್ನ ಶಿಸ್ತಲ್ಲಿ ಲವ್ ಮಾಡ್ತೀಯಾ. ನೋಡು ಈಗಲೇ ಮನೆಗೆ ಹೋಗಿ ನನ್ನ ಹೆಂಡತಿ ಜೊತೆ ಸರಿಯಾಗಿ ನಡ್ಕೊಂಡ್ರೆ ಸರಿ, ಇಲ್ದವ್ರಿ ನಿನ್ ಕನ್ನಡಕ ಕಿತ್ತು ಮೋರಿಗೆ ಎಸಿತೀನಿ. ಸೊಂಟ ಉಳುಕ್ಬಿಟ್ಟಿದೆ. ಡಾಕ್ಟರಿಗೆ ಕಾಯಿದೆಯಾ? ತೊಂದರೆ ಇಲ್ಲ ಗಿನ್ನಿ, ನಿನ್ನ ನೋವಿಗೆ ನಾನು ಮುಲಾಮ್ ಹಚ್ಚಿ ನಿನ್ನ ನೋವನ್ನು ಹೋಗಿಸ್ತೇನೆ ಆಯ್ತಾ? ಬಂದಿರೋದು ಅವಳ ನೋವಿಗೆ ಮುಲಾಮ್ ಕೊಡೋಕಲ್ಲ, ನಮ್ಮ ರೇಣುಕವ್ವ ಮೈಲಾರಿಗೆ ಬಂದಿರೋ ಸಮಸ್ಯೆಗೆ ಪರಿಹಾರ ಹೇಳಕ್ಕೆ. ನೋಡ್ರಿ ರೇಣುಕವ್ವ, ನಿಮ್ ಮನೆಗೆ ಬಂದಿರೋ ನಿಮ್ಗೆ ಗೊತ್ತಿಲ್ಲದೆ ಇರೋ ಅತಿಥಿಯಿಂದ ಎಲ್ರಿಗೂ ತುಂಬಾ ತೊಂದರೆ ಆಗ್ತಾ ಇದೆ. ಅವ್ರನ್ನ ಮನೆಯಿಂದ ಯಾವಾಗ ಕಳಿಸ್ರಿ ಹೇಳು? ನಾವು ಮಾಡೋ ಪ್ರಯತ್ನ ಮಾಡಿವ್ರಿ, ಆದ್ರೂ ಮನೆ ಬಿಟ್ಟು ಹೋಗವಲ್ರು. ನೀವ ಇದಕ್ಕೆ ಏನಾರ ಪರಿಹಾರ ಕೊಡ್ಬೇಕು. ಹುಚ್ಚನ ಸಾಹಸ ಬೇಕಾದ್ರೆ ಮಾಡ್ಬೋದಾ? ಆದ್ರೆ ನಿನ್ನ ಅಜ್ಜನ ಸಾಹಸಕ್ಕೆ ಹೋದ್ರೆ 14 ವರ್ಷ ಅಲ್ಲ 24 ವರ್ಷ ವನವಾಸ ಅನ್ವಯಿಸ್ಬೇಕು. ಅಷ್ಟೇ, ನೀನ್ ನನ್ನ ಕಿಪ್ಪು ತಂಡೆಗೆ ಹೊಡೆದ್ರು. ಒಳ್ಳೆ ಕೆಲಸವೇ ಮಾಡಿದ್ದಾರೆ ಮಾರೇರೆ. ನಾವು ಉಗಿದ್ರೆ ಬುದ್ಧಿ ಬರೋದಿಲ್ಲ, ಅವ್ರು ಉಗಿದ್ರೆ ಬುದ್ಧಿ ಆದ್ರೂ ಬರ್ತದೆ. ಇವ್ರಿಗೆಲ್ಲಕ್ಕ ಬುದ್ಧಿ ಬರುತ್ತೆ, ಸಾಕ್ಷಾತ್ ದೇವ್ರು ಬಂದು ಇವ್ರಿಗೆ ಬುದ್ಧಿ ಹೇಳ್ಕೊಟ್ರು, ಇವರೇ ಆ ದೇವ್ರಿಗೆ ಬುದ್ಧಿ ಹೇಳಿ ಕಳಿಸ್ಬಿಡ್ತಾರೆ. ಥ್ಯಾಂಕ್ಸ್ ಆಯ್ತು ಗಿನ್ನಿ, ನನ್ನ ಬಿಡದಿಗಿಂತ ನೀನೇ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಏ ಬಾತ್ಗಿ ದುಕಾನ, ಯಾರು ಯಾರನ್ನ ಅರ್ಥ ಮಾಡ್ಕೊಂಡ್ರನ್ನಕ್ಕಿಂತ ಯಾರ ಬಗ್ಗೆ ಅರ್ಥ ಮಾಡೋಕ್ಬೇಕು ಅದನ್ನು ವಿಚಾರ ಮಾಡ. ನನ್ನ ಜೀವನದಾಗ ನಾನು ನಲಾನು ಓರ್ಸಿರ್ಲಿಲ್ಲ, ಇವ್ರನ್ನ ನೆಲ ಓರ್ಸೋ ಮಾಡ್ಬಿಟ್ರೆ. ನಿನ್ ಕಣ್ಣಲ್ಲಿ ನೆಲ ವರ್ಸಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಕಣ. ಆ ತಾತನಿಂದ ಎಷ್ಟು ಒಳ್ಳೆ ಕೆಲಸ ಆಗ್ತಾ ಇದೆಯೋ ಅಷ್ಟೇ ತೊಂದರೆ ಕೂಡ ಆಗ್ತಾ ಇದೆ. ಇದು ಒಂದ್ ರೀತಿ ನಮ್ಮ ಒಳಗಡೆ ಬಿಡಿಸ್ಕೊಡಕ್ ಆಗದೆ ಇರೋ ಫಲ ಬಂದ ತರ ಆಗ್ಬಿಟ್ಟಿದೆ. ಅದಕ್ಕೆ ಹೇಳ್ತಿರೋದು ಮೊದ್ಲು ಅವ್ರನ್ನ ಇಲ್ಲಿಂದ ಹೊರ ಕಳಿಸಿ. ಕಳಿಸಿದ್ರೆ ಅವ್ರು ಹೋಗ್ವಲ್ರಲ್ಲವ ರೀ. ಸರ್ವನಾಮ ಹೇಳೋ ನಿರ್ನಾಮ ಮಾತ್ನ ಹೇಳಿದ್ರೆ ಹೋಗಲ್ರಿ. ಇನ್ನೇನ್ ಹೊರಗ್ ದುಬಿಸ್ಲಿಕ್ಕೆ ಆಗ್ತದ? ಸಣ್ಣ ವಯಸ್ಸಿನವರಾಗಿದ್ರೆ ಹೊರಡದ್ ಹೊರಗ್ ಹಾಕ್ಬೋದಾಗಿತ್ತು. ಈ ವಯಸ್ಸಿನಾಗ ಅವ್ರು ಹೊರಗ ಹಾಕಿ ಏನಾರ ಹೆಚ್ಚು ಕಡಿಮೆ ಆದ್ರ ನಮ್ ತಲೆಗೆ ಅಲ್ಲನ್ ಬರುದು. ಅವರೇ ಮನೆ ಬಿಟ್ಟು ಹೋಗುವಾಗ ಮಾಡೋ ಒಂದು ಮಾಸ್ಟರ್ ಪ್ಲಾನ್ ನನ್ನ ಹತ್ರ ಉಂಟು, ಇಂಟ್ರೆಸ್ಟ್ ಇರುವವರು ಕೇಳಿಸ್ಕೊಳ್ಬಹುದು. ಎಂತದಕ್ಕೋ ಫಿಟ್ಟಿಂಗ್ ಮಾಸ್ಟರ್ ನಿಮ್ಮ ಮೈಯ ಮೇಲೆ ಬಂದಾಗೆ ಉಂಟು. ಆಯ್ತು, ಅದೆಂತ ಅಂತ ಹೇಳಿ. ಬಂದಿದ ರೌಡ್ ಬಂದಿದ.